Hi friends, ನಾನು ಪರಮೇಶ್ ಮಲ್ಗೊಂಡ್ ನಾನು ಎಚ್ ಆರ್ ಪ್ರೊಫೆಷ್ನಲ್ ಮೆಂಟರ್ ಮತ್ತು ಟ್ಯೂಟರ್ ನಾನು ನಿಮಗೆ ಇಂಗ್ಲೀಷ್ ಗ್ರಾಮರನ್ನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ ಯಾಕಂದರೆ ಇಂಗ್ಲೀಷ್ ಗ್ರಾಮರ್ ಗೊತ್ತಿನ ಜಗತ್ತಿನಲ್ಲಿ ತುಂಬ ಮಹತ್ವದಾಗಿದೆ ಯಾಕಂದರೆ ನಾವು ಇಂಗ್ಲೀಷ್ ಚೆನ್ನಾಗಿ ಮಾತಾಡಬೇಕಂದ್ರೆ ಇಂಗ್ಲೀಷ್ ಗ್ರಾಮರ್ ಬರಲೇಬೇಕು ಇಂಗ್ಲೀಷ್ ಗ್ರಾಮರ್ ಕಲಿಯಲಾರ್ದೇ ಇಂಗ್ಲೀಷ್ನಲ್ಲಿ ಮಾತಾಡ್ಬೋದು ಆದರೂ ಇಂಗ್ಲೀಷ್ ಗ್ರಾಮರ್ ಕಲಿತು ಮಾತಾಡೋದೇ ಬೇರೆ ಯಾಕಂದರೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಚಿಕ್ಕ ಮಗು ಆಟೋಮೆಟಿಕ್ಕಾಗಿ ಕಲಿತೆ ಕಲಿತೆ ಆದರೆ ಅದಕ್ಕೆ ಗ್ರಾಮರ್ ಗೊತ್ತಿರೋಂಗಿಲ್ಲ ಸೊ ಹೀಗಾಗಿ ಇಂಗ್ಲೀಷ್ನ ನಾವು ಚೆನ್ನಾಗಿ ಕಲಿಯೋಣ ಇಂಗ್ಲೀಷ್ ಕಲಿಬೇಕಾದ್ರೆ ಇದಕ್ಕೆ ವಯಸ್ಸು ಮಿತಿ ಏನಿಲ್ಲ ಚಿಕ್ಕ ವಯಸ್ಸು ಅಥವಾ ದೊಡ್ಡ ವಯಸ್ಸು ಅಥವಾ ನಾವು ಪ್ರೊಫೆಷ್ನಲ್ ಆಗಿದ್ದೀವಿ ನಾವು ಬಿಸ್ನೆಸ್ ಮ್ಯಾನ್ ಆಗಿದ್ದೀವಿ ಅಥವಾ ನಾವು ರಿಟೈರ್ಡ್ ಪರ್ಸನ್ ಆಗಿದ್ದೀವಿ ನಾವು ಇಂಗ್ಲೀಷ್ ಕಲಿಯೋಕ್ಕಾಗತ್ತಾ ಅಂತ ಏನೂ ಇಲ್ಲ ಆ ಥರ ಏನಿಲ್ಲ ಇಂಗ್ಲೀಷ್ ಕಲಿಬೇಕಾದ್ರೆ ಜಸ್ಟ್ ನಿಮಗೆ ಓದಕ್ಕೆ ಇಂಗ್ಲೀಷ್ ಓದಕ್ಕೆ ಬರಬೇಕು ಇಂಗ್ಲೀಷ್ ಅಲ್ಫಾಬೆಟ್ ಗೊತ್ತಿರಬೇಕು ಕೆಲವೊಂದು ಶಬ್ದ ಗೊತ್ತಿರಬೇಕು ಸೊ ಇಂಗ್ಲೀಷ್ ಕಲಿಬೇಕಂತ ನಿಮಗೆ ಆಸೆ ಇದ್ದರೆ ಮೊಟ್ಟ ಮೊದಲು ನಿಮಗೆ ತುಂಬ ಇಷ್ಟ ಇರಬೇಕು ಆ ಪೇಷನ್ಸ್ ತಾಳ್ಮೆ ಶಕ್ತಿ ಇರಬೇಕು ಸತತವಾದ ಪ್ರಯತ್ನ ಇರಬೇಕು ಸೊ ಮೊಟ್ಟ ಮೊದಲನೇದು ಏನೇನೆಂದರೆ ನಾವು ಇಂಗ್ಲೀಷ್ ಕಲಿಯಬೇಕಾದ್ರೆ ನಮಗೆ ಆ ಶಬ್ದ ಸಂಗ್ರಹ ಇರಬೇಕು ಅಂದರೆ ಇಂಗ್ಲೀಷ್ನಲ್ಲಿರುವಂಥ ಶಬ್ದಗಳ ಅರ್ಥ ಗೊತ್ತಿರಬೇಕು ನಾವು ಮಿನಿಮಮ್ ಡೈಲಿ ಆ ಒಂದು 10 ಶಬ್ದಗಳ ಅರ್ಥನ ಕಲಿಬೇಕು ಹೊಸ ಹೊಸ ಶಬ್ದಗಳ ಅರ್ಥನ ಆಮೇಲೆ ಮುಖ್ಯವಾಗಿ 4 ಇಂಪಾರ್ಟೆಂಟ್ ಮಹತ್ವದಾದ ಇನ್ಫಾರ್ಮೇಷನ್ ಸುದ್ದಿ ಏನಂದರೆ ನಾವು ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಪರ್ಫೆಕ್ಟ್ ಆಗಬೇಕಂದ್ರೆ ಇಂಗ್ಲೀಷ್ ನ್ಯೂಸನ್ನು ಕೇಳಬೇಕು ಅಥವಾ ಇಂಗ್ಲೀಷ್ ಡಿಸ್ಕಷನ್ ಮಾಡೋದನ್ನು ಕೇಳಬೇಕು ಅಂದರೆ ನಾವು ಲಿಸ್ನಿಂಗ್ ಮಾಡಬೇಕು ಇಂಗ್ಲೀಷ್ನಲ್ಲಿ ಯಾರ್ಯಾರು ಕನ್ವರ್ಸೇಷನ್ ಮಾಡ್ತಾರೋ ಅಂದರೆ ಇಂಗ್ಲೀಷ್ ನ್ಯೂಸ್ ನೋಡೋದಾಗಲಿ ಅಥವಾ ಗ್ರೂಪ್ ಡಿಸ್ಕಷನ್ ಯಾರಾದರೂ ಮಾಡೋದಾಗಲಿ ಅಥವಾ ವೀಡಿಯೋ ಗ್ರೂಪ್ ಡಿಸ್ಕಷನ್ ವೀಡಿಯೋ ಆಗಲಿ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಟಾಪಿಕ್ದು ವೀಡಿಯೋನಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ 2 ಪರ್ಸನ್ 3 ಪರ್ಸನ್ಸ್ ಮೋರ್ ದೆನ್ 1 ಪರ್ಸನ್ ಗ್ರೂಪ್ ಡಿಸ್ಕಷನ್ ಚೆನ್ನಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆಮೇಲೆ ನೀವು ಮಾತಾಡಬೇಕು ನಾವು ಪರ್ಫೆಕ್ಟ್ ಆದಮೇಲೆ ಮಾತಾಡಬೇಕು ಅಂತ ಏನಿಲ್ಲ ನೀವು ಈಗಿಂದಲೇ ಚಿಕ್ಕಂದಿರಕ್ಕೆ ಅಂದರೆ ಮಗು ಯಾವ ಥರ ಮಾತಾಡ್ತಾ ಹೋಗುತ್ತೋ ಅದೇ ಥರ ನೀವು ಕಲಿಯುವಾಗ ನಾನು ಪರ್ಫೆಕ್ಟ್ ಆದಮೇಲೆ ಮಾತಾಡ್ತೀನಿ ಅಂತ ಏನಿಲ್ಲ ನೀವು ಡೇ ಬೈ ಡೇ ಗ್ರಾಮರ್ ಕಲ್ಕೊಂಡು ಹೋದಾಗ ಸ್ವಲ್ಪ ಸ್ವಲ್ಪ ನಿಮಗೆ ಬೇಕಾದವ್ರ ಜೊತೆ ಅಥವಾ ನಿಮ್ಮ ಮಿರರ್ ಮುಂದೆ ನಿಂತ್ಕೊಂಡು ನೀವೇ ನಿಮ್ಮ ಮಿರರ್ನಲ್ಲಿ ಕಾಣುವಂಥ ನಿಮ್ಮ ಫೇಸನ್ನು ನೀವು ಫ್ರೆಂಡ್ ಅಂತ ತಿಳ್ಕೊಳ್ಳಿ ನೀವೇ ಪ್ರಶ್ನೆ ಕೇಳಿ ನೀವೇ ಆನ್ಸರ್ ಮಾಡಿ ನಿಮಗೆ ಬರುತ್ತೆ ಎರಡು ಆನ್ಸರ್ ಮಾಡೋಕ್ಕೂ ಬರುತ್ತೆ ಪ್ರಶ್ನೆ ಕೇಳೋಕ್ಕೂ ಬರುತ್ತೆ ಆಮೇಲೆ ಚೆನ್ನಾಗಿ ಫಾಸ್ಟಾಗಿ ಓದಬೇಕು ರೀಡಿಂಗ್ ನೀವು ಚೆನ್ನಾಗಿ ಎಷ್ಟು ಫಾಸ್ಟ್ ಓದ್ತಿರೋ ಆ ಶಬ್ದವನ್ನು ನೀವು ಬಾಯಿ ಓಪನ್ ಮಾಡಿ ಓದಬೇಕು ಆ ಶಬ್ದವನ್ನು ನಿಮಗೆ ಕಿವಿಗೆ ಕೇಳಬೇಕು ಆ ಥರ ಓದಬೇಕು ಆಮೇಲೆ ಬರೀಬೇಕು ಡೈಲಿ ಎರಡು ಒಂದು ಅಥವಾ 2 ಪೇಜ್ ಯಾವುದಾದ್ರು ಒಂದು ಟಾಪಿಕ್ ತೊಗೊಂಡ್ಬಿಟ್ಟು ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಬರೀಬೇಕು ಆಮೇಲೆ ನೀವು ಇಂಗ್ಲೀಷ್ನಲ್ಲಿ ಓದುವಾಗ 5ನೇ ಸ್ಟ್ಯಾಂಡರ್ಡಿಂದ 10ನೇ ಸ್ಟ್ಯಾಂಡರ್ಡ್ವರೆಗೆ ಇಂಗ್ಲೀಷ್ ಸಬ್ಜೆಕ್ಟ್ ಇರುವಂಥ ಒಂದು ಬುಕ್ಕನ್ನು ತೊಗೊಂಡ್ಬಿಟ್ಟು ಅದರಲ್ಲಿಂದ ಡೈಲಿ 10 ಶಬ್ದ ಹುಡ್ಕೊಂಡು ಅರ್ಥನ ಮಾಡ್ಕೋಬೇಕು ಪ್ಲಸ್ ಓದ್ತಾ ಇರಬೇಕು ಎಷ್ಟು ಫಾಸ್ಟ್ ಓದ್ತಿರೋ ನೀವು ಪರ್ಫೆಕ್ಟ್ ಇರ್ತೀರ ನಾವು ಬಾಯಿ ಮುಚ್ಕೊಂಡು ಹೋದ್ರೆ ನಾವು ಎಷ್ಟೇ 10 ವರ್ಷ 15 ವರ್ಷ ಆದರೂ ಅದು ಬರೋಂಗಿಲ್ಲ ಬಾಯಿ ತೆರೆದು ಚೆನ್ನಾಗಿ ಪರ್ಫೆಕ್ಟ್ ಆಗೋ ಫಾಸ್ಟಾಗಿ ಓದಿ ಅವಾಗ ನೀವು ಆಟೋಮೆಟಿಕ್ಕಾಗಿ ತುಂಬ ಇಂಪ್ರೂವ್ ಆಗ್ತೀರಾ ಇಂಗ್ಲೀಷ್ ಕಮ್ಯುನಿಕೇಷನಲ್ಲಿ ಗ್ರಾಮರ್ನಲ್ಲಿ ಹೀಗಾಗಿ ಗ್ರಾಮರ್ ನಮಗೆ ಯಾಕೆ ಬೇಕು ಅಂತ ಭಾಳ ಜನ ಪ್ರಶ್ನೆ ಕೇಳ್ತಾರೆ ಯಾಕಂದರೆ ಒಂದು ಬಸ್ ಇದೆ ಅಥವಾ ಒಂದು ಬೈಕ್ ಇದೆ ಆ ಬಸ್ಸು ಮತ್ತು ಬೈಕು ಚೆನ್ನಾಗಿ ರನ್ ಆಗಬೇಕಂದ್ರೆ ಅದಕ್ಕೆ ಭಾಗಗಳಿರುತ್ತೆ ಪಾರ್ಟ್ಸ್ ಇರುತ್ತೆ ಆ ಪಾರ್ಟ್ಸನ್ನ ರೆಡಿ ಮಾಡಬೇಕು ರೆಡಿ ಮಾಡಿ ಅಸೆಂಬಲ್ ಮಾಡಬೇಕು ಅಸೆಂಬಲ್ ಮಾಡಿದ ಬಸ್ ರೆಡಿ ಆಗುತ್ತೆ ಬೈಕ್ ರೆಡಿ ಆಗುತ್ತೆ ಆಮೇಲೆ ಅದರ ಅದರಲ್ಲಿರುವಂಥ ಡ್ರೈವರ್ ಇರುತ್ತಾರಲ್ಲ ಬೈಕ್ ಸವಾರಿ ಮಾಡೋರು ಅಥವಾ ಬಸ್ ಡ್ರೈವರ್ ಮಾಡೋರು ಅವರು ಆ ಪಾರ್ಟ್ಸ್ಗಳನ್ನು ಹೇಗೆ ಮಷಿನನ್ನು ಹೇಗೆ ಆಪ್ರೇಟ್ ಮಾಡಬೇಕಂತ ಅವ್ರಿಗೆ ಗೊತ್ತಿರಬೇಕು ಹೀಗೆ ಪಾರ್ಟ್ಸ್ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ರೆಡಿ ಆದರೆ ಹೀಗೆ ಆಪ್ರೇಟ್ ಮಾಡಬೇಕಂತ ಗೊತ್ತಿರೋ ಆಟೋಮೆಟಿಕ್ಕಾಗಿ ಇಂಗ್ಲೀಷ್ ಬಂದೇ ಬರುತ್ತೆ ಇದಕ್ಕೆ ಟೆನ್ಷನ್ ತೊಗೊಳ್ಬೇಕಾಗಿಲ್ಲ ನಾವು ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ನೀವು ಕಂಟಿನ್ಯೂ ಆಗಿ ಪೂರ್ತಿ ಮುಗಿಯೋ ತನಕ ನೋಡಿ ಮಧ್ಯದಲ್ಲಿ ನಿಲ್ಲಿಸಬೇಡಿ ಯಾಕಂದರೆ ಮಧ್ಯದಲ್ಲಿ ನಿಲ್ಲಿಸಿದ್ರೆ ಗೊತ್ತಾಗಿಲ್ಲ ಆಮೇಲೆ ನೀವು ಒಂದೇ ವಿಡಿಯೋದಲ್ಲಿ ಒಂದೇ ಸರಿ ನಿಮಗೆ ಇಂಗ್ಲೀಷ್ ಬರೋಂಗಿಲ್ಲ ಅದು ಪ್ರತಿ ಸರಿ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ನೀವು ಕಂಪಲ್ಸರಿ ಕಲಿತಾಗ ಮಾತ್ರ ಬರಬಹುದು ನಾನು 3 ಮಂತ್ಸ್ ಟು ಸೇ 1 ಇಯರ್ನಲ್ಲಿ ಕಂಪಲ್ಸರಿ ನಮಗೆ ಗ್ಯಾರಂಟಿ ಆಗಿ ಬೇಸಿಕ್ ಗ್ರಾಮರ್ನ ಹೈ ಲೆವೆಲ್ ಗ್ರಾಮರ್ ಕಲಿಸ್ತಾ ಇದ್ದೀನಿ ಆಮೇಲೆ ನಾನು ಇಂಗ್ಲೀಷ್ ಗ್ರಾಮರ್ ಅನ್ನೋದು 3 ಲ್ಯಾಂಗ್ವೇಜ್ನಲ್ಲಿ ಹೇಳ್ತಾ ಇದ್ದೀನಿ ಕನ್ನಡ ಹಿಂದಿ ಆಮೇಲೆ ಇಂಗ್ಲೀಷ್ ನೀವು ಯಾವ್ದು ಭಾಷೆಯಲ್ಲಾದರೂ ನೀವು ಯೂಟ್ಯೂಬ್ನಲ್ಲಿ ಹೋಗ್ಬಿಟ್ಟು ನನ್ನ ಚಾನಲ್ ಪರಮೇಶ್ ಮಲ್ಗೊಂಡು ಅಂತ ಅಲ್ಲಿ ಬೇರೆ ಬೇರೆ ಭಾಷೆಯ ಸಗ್ರಿಗೇಟ್ ಮಾಡಿಟ್ಟಿದ್ದೀನಿ ಅಲ್ಲಿ ನೀವು ವಿಡಿಯೋನ ನೋಡ್ಬೋದು ಆಮೇಲೆ ನಿಮಗೆ ಈ ವಿಡಿಯೋನ ನಿಮಗೆ ತುಂಬ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನಾನು ಮುಂದೆ ಹೇಳುವಂಥ ಪಾಠಗಳನ್ನು ಮತ್ತು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ನೋಡ್ಬೋದು ಆಮೇಲೆ ಬೇರೆ ಬೇರೆ ವಿಷಯ ಬರೀ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ ಅಲ್ಲದೆ ಬೇರೆ ಬೇರೆ ಟಾಪಿಕ್ ನಾವು ಹೇಗೆ ನಮ್ಮ ಕರಿಯರ್ನಲ್ಲಿ ಡೆವಲಪ್ ಆಗಬೇಕು ಆಪ್ಟಿಟ್ಯೂಡ್ ಟೆಸ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಇಂಪ್ರೂವ್ ಆಗಿ ಸೊ ಈಗ ನಾವು ಇಂಗ್ಲೀಷ್ ಗ್ರಾಮರನ್ನು ಕಲಿಯೋಣ ಸೊ ಲೆಟ್ಸ್ ಗೋ ಫ್ರೆಂಡ್ಸ್ ನಾನೀಗ ನಿಮಗೆ ಇಂಗ್ಲೀಷ್ ಗ್ರಾಮರನ್ನು ಹೇಳ್ಕೊಳ್ತಾ ಇದ್ದೀನಿ ನಾವೀಗ ಇಂಗ್ಲೀಷ್ ಚೆನ್ನಾಗಿ ಕಲಿಯೋಣ ಗ್ರಾಮರ್ ಅಂದರೆ ಏನು ವಾಟ್ ಈಸ್ ಗ್ರಾಮರ್ ಗ್ರಾಮರ್ ಈಸ್ ಎ ಸಿಸ್ಟಮೆಟಿಕ್ ವೇ ಆಫ್ ಲರ್ನಿಂಗ್ ಎ ಲ್ಯಾಂಗ್ವೇಜ್ ಅಂದರೆ ಕನ್ನಡದಲ್ಲಿ ಭಾಷೆಯು ವ್ಯವಸ್ಥಿತವಾಗಿ ಅಭ್ಯಾಸ ಮಾಡೋದಕ್ಕೆ ವ್ಯಾಕರಣ ಅಂತಾರೆ ಅಂದರೆ ನಮಗೆ ಒಂದು ಭಾಷೆ ಕಲಿಬೇಕಾದ್ರೆ ಅದು ಒಂದು ಸುಶಿಕ್ಷಿತವಾಗಿ ಒಂದು ರೀತಿಯಲ್ಲಿ ಒಂದು ವಿಧಾನದಲ್ಲಿ ಕಲಿಬೇಕಾಗುತ್ತೆ ಅದಕ್ಕೆ ಕಲಿಯೋದಕ್ಕೆ ನಾವು ಕಲಿತಾಗ ಮಾತ್ರ ನಮಗೆ ಒಂದು ಮಾತಾಡೋದಕ್ಕೆ ಬರುತ್ತೆ ಸೊ ಈಗ ಇಂಗ್ಲೀಷ್ನಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ತಿಳ್ಕೊಬೇಕಂದ್ರೆ 26 ಮೂಲಾಕ್ಷರಗಳಿವೆ A to Z
ಆಮೇಲೆ ಅದರಲ್ಲಿ ವೊವೆಲ್ಸ್ ಬರುತ್ತೆ, ವೊವೆಲ್ಸ್ ಎ ಇ ಐ ಒ ಯು ಐದು ಇದೆ, ಆಮೇಲೆ ಸೆಮಿ ವೊವೆಲ್ ಸ್ಟ್ರಕ್ಚರ್ಗಳು ವೈ ಒಂದಿದೆ, ಕಾನ್ಸೋನೆಂಟು ಬಿ ಸಿ ಡಿ ಎಫ್ ಜಿ ಎಚ್ ಜೆ ಕೆ ಎಲ್ ಎಮ್ ಎನ್ ಪಿ ಕ್ಯೂ ಆರ್ ಎಸ್ ಟಿ ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಇದು 21 ಇದೆ. ನಮಗೆ ವೊವೆಲ್ಸು ಸೆಮಿ ವೊವೆಲ್ಸು ಕಾನ್ಸೋನೆಂಟು ಎಲ್ಲ ನಮ್ಗೆ ಹೇಳಿಕೊಟ್ಟೆ. ಇದು ಯಾವಾಗ ಯೂಸ್ ಆಗುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ, ಈಗ ಏನು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ಪದ, ಫಸ್ಟ್ ವರ್ಡ್, ನಾವು ಒಂದು ಅಕ್ಷರ ಕೆಲವೊಂದು ಅಕ್ಷರಗಳು ಕೂಡಿದ್ರೆ ಅದು ಪದ ಆಗುತ್ತೆ, ಅಂದರೆ ಅದಕ್ಕೆ ಪೂರ್ಣ ಅರ್ಥ ಕೊಡುವಂಥ ಒಂದು ಪದಕ್ಕೆ ಏನಂತೀವಿ ನಾವು ವರ್ಡ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಅದು ಅಕ್ಷರಗಳು ಕೂಡಿದಾಗ ಮಾತ್ರ ಒಂದು ಪದ ಆಗುತ್ತೆ. ಶಂಕರ್, ಗುಲ್ಬರ್ಗ, ಚೇರ್, ಶೀ, ರಾಕ್, ಪಿಕಾಕ್, ಡಾಗ್, ಪಿಕಾಕ್ ಅಂತ ಈ ಥರ. ಆಮೇಲೆ ನೆಕ್ಸ್ಟು, ಈಗ ನಿಮಗೆ ಮುಖ್ಯವಾಗಿ ಏನಂದರೆ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಪದ ವಿನ್ಯಾಸ ಕನ್ನಡದಲ್ಲಿ, ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ನಾವು ಬೈಪಾರ್ಟ್ ಮಾಡ್ಬೋದು, ಅದು ಅರ್ಥ ನೋಡ್ಕೋಬೇಕು. ಪಾರ್ಟ್ಸ್ ಅಂದರೆ ಭಾಗಗಳು, ಸ್ಪೀಚ್ ಅಂದರೆ ಮಾತಾಡೋದು, ವಿನ್ಯಾಸ. ಅದಕ್ಕೆ ನಾವು ಮಾತಾಡಬೇಕಾದ್ರೆ ಅದರ ಭಾಗಗಳು ಬರುತ್ತೆ. ಆ ಕೆಲವೊಂದು ಭಾಗಗಳೇನೆಂದರೆ ನೌನು, ಪ್ರನೌನು, ಆಮೇಲೆ ವರ್ಬು, ಅಡ್ಜೆಕ್ಟಿವು, ಆಡ್ವರ್ಬು, ಕಂಜಂಕ್ಷನ್, ಪ್ರಶನ್, ಇದಕ್ಕೆಲ್ಲ ನಾವು ಕನ್ನಡದಲ್ಲಿ ಬರೆದಿದ್ದೀನಿ ಮುಂದ್ಗಡೆ ಏನು ಅಂತ ನನಗೆ ಒಂದೊಂದಾಗಿ ಹೇಳ್ಕೊಡ್ತಾ ಇರ್ತೀನಿ. ಈಗ ನೌನ್, ನೌನ್ ಅಂದರೆ ನಾಮಪದ. ವ್ಯಕ್ತಿಯ ಅಥವಾ ಪ್ರಾಣಿಯ ಅಥವಾ ಪಕ್ಷಿಯ ವಸ್ತುವಿನ ಹೆಸರನ್ನು ನಾವು ಸೂಚಿಸೋದಕ್ಕೆ ಏನಂತೀವಿ ನೌನ್ ಅಂತ ಕರಿತೀವಿ. ಅದಕ್ಕೆ ಹೆಸರಿದೆ ನೋಡಿ, ರಮೇಶ್, ಚೇರ್, ಟೈಗರ್, ಪಿಕಾಕ್, ಗುಲ್ಬರ್ಗ, ಬೇರೆ ವರಿಷ್ ಅಂತ ಇದೆಲ್ಲ ಆಯಿತು. ಆಮೇಲೆ ಪ್ರನೌನ್, ಪ್ರನೌನ್ ಅಂದರೆ ಇಂಗ್ಲೀಷ್ನಲ್ಲಿ ಸರ್ವನಾಮಪದ. ಸರ್ವನಾಮಪದ ಅಂದರೆ ಅರ್ಥ ಏನು? ನಾಮಪದದ ಬದಲಿಗೆ ನಾವು ಬಳಸುವ ಪದಕ್ಕೆ ಏನಂತೀವಿ ಸರ್ವನಾಮ. ಸಪೋಸ್ ಈಗ ಪ್ರತಿಯೊಬ್ಬರಿಗೆ ಒಂದು ಹೆಸರು ಇರುತ್ತೆ, ಆವಾಗ ನಾವು ಆ ಹೆಸರು ಬದಲು ಬೇರೆದು ಕರಿತೀವಿ, ಐ ವಿ ಯು ಹಿ ಸಿ ಇಟ್ಟಿದೆ ಅಂತ. ಇವೆಲ್ಲ ಸರ್ವನಾಮ. ಅದಕ್ಕೆ ಮುಂದೆ ಅರ್ಥ ಏನು ನೀವು ಓದ್ಕೊಳ್ಳಿ. ಆಮೇಲೆ ವರ್ಬ್ ಇದೆ. ವರ್ಬ್ ಅಂದರೆ ಏನು? ಕ್ರಿಯೆ ಅಥವಾ ಇರುವಿಕೆಯನ್ನು ಸೂಚಿಸೋದಕ್ಕೆ ಕ್ರಿಯಾಪದ ಅಂತ ಅನ್ನುವರು. ಅಂದರೆ ಒಂದು ಕೊನೆ ಸೂಚಿಸುತ್ತೆ. ಎಕ್ಸಾಂಪಲ್ ಇದೆ ನೋಡಿ, ಅಶೋಕ್ ಹೆಲ್ಪ್ಸ್ ಹಿಸ್ ಮದರ್, ಅಶೋಕ್ ಈಸ್ ಮೈ ಬ್ರದರ್. ಅಂದರೆ ಇಲ್ಲಿ ಹೆಲ್ಪ್ಸು ಮತ್ತು ಇದು ಕ್ರಿಯಾಪದ ಇದೆ. ಅಡ್ಜೆಕ್ಟಿವ್ ಅಂದರೆ ಏನು? ಅಡ್ಜೆಕ್ಟಿವ್ ಇದೆ. ಅಡ್ಜೆಕ್ಟಿವ್ ಇಸ್ ಎ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ನೌನ್ ಆರ್ ಪ್ರೊನೌನ್. ಅಂದರೆ ನಾಮ ಪದನವಾಗಲಿ ಅಥವಾ ಸರ್ವನಾಮ ಪದನೂ ಆಗಲಿ ವರ್ಣಿಸುವ ಪದಕ್ಕೆ ಏನಂತೀವಿ ನಾಮ ವಿಶೇಷಣೆ ಅನ್ನತೀವಿ. ಗಣೇಶ್ ಸಾಯ್ ಬಿಗ್ ಬಿಲ್ಡಿಂಗ್, ದ ಬ್ಲ್ಯಾಕ್ ಡಾಗ್ ಬೈ ಟಿಮ್. ಅಂದರೆ ಒಂದು ವರ್ಣನೆ, ಇಲ್ಲಿ ಬಿಗ್ ಅಂತ ತೋರಿಸ್ತಾ ಇದೆ, ಬಿಗ್ ಬಿಲ್ಡಿಂಗ್ ಅದು ವರ್ಣನೆ ಮಾಡ್ತಾ ಇದೆ. ಇಲ್ಲಿ ಬ್ಲ್ಯಾಕ್ ಡಾಗ್ ಒಂಥರ ವರ್ಣನೆ ಮಾಡೋದಕ್ಕೆ ಅಡ್ಜೆಕ್ಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ಹೋಗೋಣ. ಎಡ್ವರ್ಡ್ ಬಂದರೆ ಏನು? ಎಡ್ವರ್ಡ್ ಬಂದರೆ ಕ್ರಿಯಾಪದವನ್ನು ವರ್ಣಿಸುವ ಪದಕ್ಕೆ ನಾವು ಕ್ರಿಯಾ ವಿಷಯ ಅಂದರೆ ಕ್ರಿಯೆಯನ್ನು ಸೂಚಿಸ್ತದೆ, ಕ್ರಿಯೆಗೆ ಸ್ವಲ್ಪ ಹೊಗಳಿಕೆ ಮಾಡ್ತದೆ. ಸಪೋಸ್ ನೋಡಿ, ರಾಧಾ ಸಿಂಗ್ಸ್ ಎ ಸಾಂಗ್ ಲೌಡ್ಲಿ. ಆಮೇಲೆ ಅರುಣ್ ಲುಕ್ ಎಚ್ ಅರೌಂಡ್ ನಾಟ್ ಸೆಲೆಕ್ಟ್ ದೇರ್ ಆರ್ 25 ಮ್ಯಾಂಗೋಸ್. ಹಿಂಗೆ ಕ್ರಿಯೆಗಳಿಗೆ ಇಲ್ಲಿ 20 ಮ್ಯಾಂಗೋಸ್ಗೆ 25 ಅಂದರೆ ಕ್ರಿಯೆ ವಿಶೇಷಣ ತೋರಿಸ್ತದೆ. ಆಮೇಲೆ ಇಲ್ಲಿ ಸ್ಯಾಂಗ್ ಅಂತದೆ, ಸ್ಯಾಂಗಿಗೆ ಲೌಡ್ಲಿ ಅಂತ, ಇದು ಕ್ರಿಯಾ ವಿಶೇಷಣ. ಆಮೇಲೆ ಏನು ಬರುತ್ತೆ? ಕಂಜಂಕ್ಷನ್. ಕಂಜಂಕ್ಷನ್ ಅಂದರೆ ಏನು? ವಾಕ್ಯಗಳನ್ನಾಗಲಿ ಅಥವಾ ಒಂದು ವಾಕ್ಯಾಗಲಿ ಅಥವಾ ಎರಡು ವಾಕ್ಯಗಳಿ ಅದನ್ನು ಸಪೋಸ್ ಶಬ್ದಗಳನ್ನು ಅಥವಾ ವಾಕ್ಯಗಳನ್ನು ಜೋಡಿಸುವ ಪದಕ್ಕೆ ಸಮುಚ್ಚಯ ಎಂದು ಕರೆಯುತ್ತಾರೆ. ನೋಡಿ, ಅಶೋಕ್ ಆ್ಯಂಡ್ ಅನಿಲ್, ಎರಡು ಹೆಸರಿದೆ, ಎರಡು ಹೆಸರನ್ನು ಜೋಡಿಸೋದಕ್ಕೆ ಆ್ಯಂಡ್ ಬಂತು. ಅಥವಾ ಎರಡು ಸೆಂಟೆನ್ಸ್ ಇರುತ್ತೆ, ಅವಾಗ ಎರಡು ಸೆಂಟೆನ್ಸ್ ಜೋಡಿಸೋದಕ್ಕೆ ಒಂದು ಏನಾದರೂ ಒಂದು ಅಕ್ಷರ ಬರುತ್ತೆ, ಆ ಅಕ್ಷರಕ್ಕೆ ಏನಂತಾರೆ ನಾವು ಕಂಜಂಕ್ಷನ್ ಅಂತೀವಿ. ಅಶೋಕ್ ಆ್ಯಂಡ್ ಅನಿಲ್ ಆರ್ ಕ್ಲೋಸ್ ಫ್ರೆಂಡ್ಸ್, ವಿ ರ್ಯಾನ್ ಫಾಸ್ಟ್ ಬಟ್ ವಿ ಡಿಡ್ ನಾಟ್ ಕ್ಯಾಚ್ ದ ಬಸ್. ಈ ಥರ ಸೆಂಟೆನ್ಸ್ ಆಗುತ್ತೆ. ಪ್ರಿಪೋಸಿಷನ್ಸ್ ಅಂದರೆ ಏನು? ಪ್ರಿಪೋಸಿಷನ್ಸ್ ಅಂದರೆ ನಾಮಪದಗಳ ಅಥವಾ ಸರ್ವನಾಮಪದಗಳ ನಡುವಿನ ಸಂಬಂಧವನ್ನು ತೋರಿಸುವ ಪದಕ್ಕೆ ಉಪಸರ್ಗವಯ ಎನ್ನುವರು. ಮೈ ಬುಕ್ ಈಸ್ ಆನ್ ದ ಟೇಬಲ್, ಇಟ್ ಈಸ್ ಅಂಡರ್ ದ ಎಕ್ಸಾಂಪಲ್ ನೋಡಿ. ಇಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಎಕ್ಸಾಮ್ಸ್ ಇದೆ. ಐ ಆಮ್ ಗೋಯಿಂಗ್ ಟು ಸ್ಕೂಲ್, ವಿ ಗಾಟ್ ಮನಿ ಫ್ರಮ್ ಹರ್. ಸೊ ಇಲ್ಲಿ ಮೇಲಿನ ಸೆಂಟೆನ್ಸಲ್ಲಿ ಟು ತೋರಿಸ್ತಾ ಇದೆ, ಇಲ್ಲಿ ಎರಡನೇ ಸೆಂಟೆನ್ಸ್ನಲ್ಲಿ ಫ್ರಮ್ ತೋರಿಸ್ತಾ ಇದೆ. ಆಮೇಲೆ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂದರೆ ಏನು? ತೀವ್ರ ಭಾವನೆಗಳನ್ನು ವ್ಯಕ್ತಪಡಿಸುವ ಪದಕ್ಕೆ ನಾವು ಉದ್ಗಾರವಾಚಕ, ಅಯ್ಯೋ ಏನಾಯಿತು, ಏನೋ ಇಲ್ಲ ಅಂತ ಒಂದು ಸಡನ್ನಾಗಿ ನಾವು ಅಂದರೆ ಶಾಕ್ ಆಗ್ತೀವಲ್ಲ. ಹುರ್ಯ, ವಿ ಬೆಂಟ್ ದ ಮೆಟಲ್ಸ್. ಅಲಾಸ್, ಸಿ ಲಾಸ್ಟ್ ಎವ್ರಿಥಿಂಗ್ಸ್. ಈ ಥರ ಒಂದು ಉದ್ಗಾರವಾಚಕ ಉಂಟು ಮಾಡುವಂಥ ಇದಕ್ಕೆ ನಾವು ಇಂಟರ್ಜೆಕ್ಷನ್. ಈ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ನೋಡಿದ್ವಿ. ಇದು ಯಾವಾಗ ಯಾವಾಗ ಯೂಸ್ ಆಗುತ್ತೆ, ಯಾವಾಗಿಲ್ಲ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಓದಿ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಅದೇ ಮೇನ್ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿ ಎಷ್ಟು ಸರಿ ಬೇಕಾದರೂ ಸರಿ. ಆಮೇಲೆ ಈಗ ನಾವು ನಿಮಗೆ ಪದಗಳು ನೋಡಿದ್ವಿ, ಪಾರ್ಟ್ಸ್ ಆಫ್ ಸ್ಪೀಚ್ ನೋಡಿದ್ವಿ. ಈಗ ಕೈಂಡ್ಸ್ ಆಫ್ ಸೆಂಟೆನ್ಸ್, ಸೆಂಟೆನ್ಸ್ ಯಾವ ಥರ ಬರೀಬೇಕು, ಸೆಂಟೆನ್ಸ್ನಲ್ಲಿ ಎಷ್ಟು ಥರ ಇರುತ್ತೆ. ಸೆಂಟೆನ್ಸ್ನಲ್ಲಿ 4 ಥರ ಇರುತ್ತೆ. ದೇರ್ ಆರ್ 4 ಕೈಂಡ್ಸ್ ಆಫ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್, ಪ್ರತಿಪಾದಕ ವಾಕ್ಯ, ಇಂಟರೋಗೇಟಿವ್ ಸೆಂಟೆನ್ಸ್, ಪ್ರಶ್ನಾರ್ಥಕ ವಾಕ್ಯ, ಇಂಪರೇಟಿವ್ ಸೆಂಟೆನ್ಸ್, ಅಜ್ಞಾತ ವಾಕ್ಯ, ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್, ಉದ್ಗಾರಕ ವಾಕ್ಯ, ಉದ್ಗಾರ ವಾಚಕ ವಾಕ್ಯ. ಸೊ ಇಲ್ಲಿ ಒಂದೊಂದಾಗಿ ನೋಡ್ಕೊಂಡು ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಏನು?
ಕೇವಲ ಒಂದು ಮಾತಾಗಲಿ ಅಥವಾ ಹೇಳಿಕೆಯಾಗಲಿ ವ್ಯಕ್ತಪಡಿಸುವ ವಾಕ್ಯಕ್ಕೆ ಪ್ರತಿಪಾದಕ ವಾಕ್ಯ ಅನ್ನುವ ಅಂದರೆ ಒಂದು ಪಾಸಿಟಿವ್ ಸೆಂಟೆನ್ಸ್ ಇರಬೇಕು, ಅದು ನೆಗೆಟಿವ್ ಅಥವಾ ಕ್ವಶನ್ ಮಾರ್ಕ್ ಆ ಥರ ಇರಬಾರ್ದು. ಪಾಸಿಟಿವ್ ಸೆಂಟೆನ್ಸ್ಗಳಿಗೆ ಏನಂತೀವಿ ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತೀವಿ. ಎಕ್ಸಾಂಪಲ್, ಅಶೋಕ್ ಇಸ್ ಬ್ರಿಲಿಯಂಟ್ ಸ್ಟೂಡೆಂಟ್, ವಿ ಆರ್ ಲರ್ನಿಂಗ್ ಇಂಗ್ಲೀಷ್ ಗ್ರಾಮರ್. ಇದು ನೆಕ್ಸ್ಟ್ ಏನಿದೆ ಎಕ್ಸಾಂಪಲ್ ತೊಗೊಳ್ಳಿ. ಮತ್ತೆ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ಇದೆ. ಅಶೋಕ್ ಹ್ಯಾಸ್ ನಾಟ್ ಎ ಡೆಲ್ ಸ್ಟೂಡೆಂಟ್, ವಿ ಆರ್ ನಾಟ್ ಲರ್ನಿಂಗ್ ಹಿಂದಿ ಗ್ರಾಮರ್. ಸೊ ಆಮೇಲೆ ನೆಕ್ಸ್ಟ್ ಎರಡನೇ ಕೈಂಡ್ಸ್ ಆಫ್ ಸೆಂಟೆನ್ಸ್ ಇದೆ, ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನೆಗಳನ್ನು ಉಂಟು ಮಾಡುವಂಥ ಒಂದು ವಾಕ್ಯಗಳಿಗೇನಂತ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತೀವಿ. ಎಕ್ಸಾಂಪಲ್, ವಾಟ್ ಡ್ಯೂ ವಾಂಟ್, ವೇರ್ ಆರ್ ಯು ಗೋಯಿಂಗ್, ವಾಟ್ ಡ್ಯೂ ಯು ಲುಕ್ ಎಟ್ ಮೀ, ವೈ ಡ್ಯೂ ಯು ಲುಕ್ ಎಟ್ ಮೀ, ಆರ್ ಯು ಸಿಂಗಿಂಗ್ ಎ ಸಾಂಗ್, ಆರ್ ನಾಟ್ ಯು ಸಿಂಗಿಂಗ್ ಎ ಸಾಂಗ್, ಇದೆಲ್ಲ ಪ್ರಶ್ನೆಗಳು ಉಂಟು ಮಾಡುವಂಥ ಇದಕ್ಕೆ ಇಂಟ್ರಾಗೇಟಿವ್. ಮೂರನೇ ಏನಂದರೆ ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಆಜ್ಞೆ ಅಥವಾ ವಿನಂತಿಗಳನ್ನು ಸೂಚಿಸುವ ವಾಕ್ಯಕ್ಕೆ ಏನಂತೀವಿ, ಆಜ್ಞಾರ್ಥಕ ವಾಕ್ಯ ಅಂತೀವಿ. ಅಂದರೆ ನಾವು ರಿಕ್ವೆಸ್ಟ್ ಮಾಡೋದು ಅಥವಾ ಒಂದು ಆಜ್ಞಾರ್ಥಕ ಅಥವಾ ಆಜ್ಞೆ ಅಥವಾ ವಿನಂತಿ ಮಾಡ್ತೀವಲ್ಲ ಅಂಥ ಸೆಂಟೆನ್ಸ್ಗಳು. ಎಕ್ಸಾಂಪಲ್ ನೋಡಿ, ಡೋಂಟ್ ಇಲ್ಲಿ ಪ್ಲೀಸ್ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ ಅಂತ ಅನ್ಬೇಕಾಗಿತ್ತು, ಅದು ಡೋಂಟ್ ಡಿಸ್ಟರ್ಬ್ ಮೀ ಅಂತ ಬರ್ದಿದ್ವಿ. ಅಂದರೆ ನಾವು ಹೇಳೋ ರೀತಿ ಇರುತ್ತೆ, ಡೋಂಟ್ ಡಿಸ್ಟರ್ಬ್ ಮೀ ಅನ್ನೋದು ಬೇರೆ, ಡೋಂಟ್ ಡಿಸ್ಟರ್ಬ್ ಮೀ ಅಂತ ಹೇಳೋದು ಬೇರೆ. ಗೆಟ್ ಔಟ್, ಪ್ಲೀಸ್ ಹೆಲ್ಪ್ ಮೀ, ಕೈಂಡ್ಲಿ ಹೆಲ್ಪ್ ಅಸ್ ಟು ಕ್ರಾಸ್ ದ ರೋಡ್. ಆಮೇಲೆ ನಾಲ್ಕನೇದು ಎಕ್ಸ್ಕ್ಲೇಮೇಟ್ರಿ ಸೆಂಟೆನ್ಸ್. ಈ ಎಕ್ಸ್ಕ್ಲೇಮೇಟ್ರಿ ಸೆಂಟೆನ್ಸು ಅಂದರೆ ಇಲ್ಲೂ ಉದ್ಗಾರವಾಚಕ ಶಬ್ದ ಬಂತಲ್ಲ ಅದೇ ಥರ ಇಲ್ಲಿ ಇದು ಸೆಂಟೆನ್ಸ್ ಬರುತ್ತೆ, ಉದ್ಗಾರವಾಚಕ ಸೆಂಟೆನ್ಸ್ ಬರುತ್ತೆ. ಇಲ್ಲಿ ನಮ್ಮ ಮನಸ್ಸಿನ ತೀವ್ರ ಭಾವನೆಗಳನ್ನು ವ್ಯಕ್ತಪಡಿಸುವ ವಾಕ್ಯಕ್ಕೆ ಏನಂತೀವಿ, ಉದ್ಗಾರವಾಚಕ ಎನ್ನುವರು. ಈಗ ಎಕ್ಸಾಂಪಲ್ ನೋಡೋಣ. ಹೌ ಕ್ರುವೆಲ್ ಯು ಆರ್, ಹೌ ಬ್ಯೂಟಿಫುಲ್ ದ ತಾಜ್ ಈಸ್, ವಾಟ್ ಎ ಫಿಲಮ್ ಶೋ ದಿಸ್. ಇದೆಲ್ಲ ನೀವು ಅರ್ಥ ಆಗುತ್ತೆ ನಿಮಗೆ, ಈಗ ಟೆನ್ಷನ್ ತೊಗೋಬೇಡಿ, ಅದರ ಮೀನಿಂಗ್ ಏನು ಅಂತ ನೀವು ಮತ್ತೆ ಮತ್ತೆ ನೋಡ್ಕೊಳ್ಳಿ ಓದ್ಕೊಳ್ಳಿ ಗೊತ್ತಾಗುತ್ತೆ. ಬಟ್ ನಾವು ಯಾವಾಗ ನಾನು ಟೆನ್ಷನ್ ಸ್ಟಾರ್ಟ್ ಮಾಡ್ತೀನಿ ಅದ್ರ ಮೀನಿಂಗ್ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ನಾವು ಏನು ಮಾಡ್ತೀವಿ, ಈಗ ಎಲ್ಲ ಕೈಂಡ್ಸ್ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಾಯಿತು, ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಗೊತ್ತಾಯಿತು. ಸೆಂಟೆನ್ಸ್ ಗೊತ್ತಾದಮೇಲೆ ಈಗ ಸೆಂಟೆನ್ಸ್ ರೆಡಿ ಮಾಡಬೇಕಲ್ಲ ನಾವು. ಆ ಸೆಂಟೆನ್ಸ್ ರೆಡಿ ಮಾಡಬೇಕಾದ್ರೆ ಅದರಲ್ಲಿ ಏನೇನು ಇರುತ್ತೆ ನೋಡಿ, ಸಬ್ಜೆಕ್ಟ್ ಇರುತ್ತೆ, ಅಬ್ಜೆಕ್ಟ್ ಇರುತ್ತೆ, ಹೆಲ್ಪಿಂಗ್ ವರ್ಬ್ಸ್ ಇರುತ್ತೆ, ಮೇನ್ ವರ್ಬ್ಸ್ ಇರುತ್ತೆ. ಸಬ್ಜೆಕ್ಟ್ ಅಂದರೆ ಕರ್ತೃಪದ, ಅಬ್ಜೆಕ್ಟ್ ಅಂದರೆ ಕರ್ಮಪದ, ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಸಹಾಯಕ ಕ್ರಿಯಾಪದ, ಮೇನ್ ವರ್ಬ್ಸ್ ಅಂದರೆ ಮುಖ್ಯ ಕ್ರಿಯಾಪದ. ಈ ನಾಲ್ಕನ್ನು ಕಂಪಲ್ಸರಿ ಬಳಸಿದಾಗೆ ನಮಗೆ ವಾಕ್ಯಗಳನ್ನು ಮಾಡೋಕ್ಕೆ ಬರುತ್ತೆ, ಇಲ್ಲಾಂದರೆ ವಾಕ್ಯಗಳು ಮಾಡೋಕ್ಕೆ ಬರೋಂಗಿಲ್ಲ. ಈಗ ಸೆಂಟೆನ್ಸ್ ಹ್ಯಾಂಗೆ ಕ್ರಿಯೇಟ್ ಮಾಡಬೇಕು ನೋಡೋಣ. ಕನ್ನಡದಲ್ಲಿ ವಾಕ್ಯವನ್ನು ರಚಿಸಬೇಕಾದ್ರೆ ಸಾಮಾನ್ಯವಾಗಿ ಈ ಕೆಳಗಿನ ನಿಯಮವನ್ನು ಅನುಸರಿಸಬೇಕಾಗುತ್ತದೆ. ನಾವೇನು ಮಾಡಬೇಕು, ಕರ್ತೃ ಕರ್ಮ ಕ್ರಿಯಾ ಅಂತ ನಾವು ಕನ್ನಡದಲ್ಲಿ ಬರಿತೀವಿ. ರಾಮನು ಮರವನ್ನು ಕಡಿಯುತ್ತಾನೆ ಅಥ ಈ ಥರ. ಆದರೆ ಇಂಗ್ಲೀಷ್ನಲ್ಲಿ ಬೇರೆ ಇದೆ, ಅಲ್ಲಿ ಫಸ್ಟು ಕರ್ತೃಪದ ಬರುತ್ತೆ, ಆಮೇಲೆ ಕ್ರಿಯಾಪದ ಬರುತ್ತೆ, ಆಮೇಲೆ ಕರ್ಮ. ಅಂದರೆ ಕ್ರಿಯಾಪದ ಲಾ ಕೊನೆಗಿರೋದು, ಇಲ್ಲಿ ಸೆಂಟ್ರ್ ಬರುತ್ತೆ. ಹೀಗಾಗಿ ಸಬ್ಜೆಕ್ಟ್, ವರ್ಬ್, ಅಬ್ಜೆಕ್ಟ್ ಇದನ್ನು ನೆನಪಿಟ್ಕೊಳ್ಬೇಕು. ಫಸ್ಟ್ ಸಬ್ಜೆಕ್ಟ್ ಬರುತ್ತೆ ಇಂಗ್ಲೀಷ್ನಲ್ಲಿ, ಸೆಕೆಂಡ್ ವರ್ಬ್ ಬರುತ್ತೆ, ಥರ್ಡ್ ಅಬ್ಜೆಕ್ಟ್. ರಾಮ ಕಟ್ಸ್ ಫಾರ್ ಟ್ರೀ ಆರ್ ರಾಮ ಕಟ್ಸ್ ಟ್ರೀ, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಈಗ ನೆಕ್ಸ್ಟ್ ಏನಿದೆ, ನಮಗೆ ಇಷ್ಟು ನಿಮಗೆ ಎಲ್ಲ ಗೊತ್ತಾಯಿತು ಸೆಂಟೆನ್ಸ್ ಹೆಂಗೆ ರೆಡಿ ಮಾಡಬೇಕು ಹೆಂಗಿಲ್ಲ ಅಂತ. ಆಮೇಲೆ ಟೆನ್ಸಸ್ ನಾವು ಕಲಿಬೇಕಾದ್ರೆ ಕಂಪಲ್ಸರಿ ನಮಗೆ ಏನು ಗೊತ್ತಿರಬೇಕು, ವೊಕ್ಯಾಬ್ಯುಲರಿ ಗೊತ್ತಿರಬೇಕು. ಅಂದರೆ ಶಬ್ದಗಳ ಅರ್ಥ, ಶಬ್ದ ಸಂಗ್ರಹ ಇರಬೇಕು. ಇಂಗ್ಲೀಷ್ನಲ್ಲಿ ಎಷ್ಟು ವರ್ಡ್ಸ್ ಇದೆ ಅಷ್ಟು ನಾವು ಪೂರ್ತಿ ಕಲಿಯೋಕ್ಕಾಗಲ್ಲ, ಆದರೆ ಸಾಧ್ಯವಾದಷ್ಟು ನಾವು ಕಲಿತಾ ಹೋಗಬೇಕು. ಸಪೋಸ್ ನಿಮ್ಮ ಸಬ್ಜೆಕ್ಟ್ನಲ್ಲಿ ಎಕ್ಸ್ಪರ್ಟ್ ಆಗಬೇಕಂತಿದ್ದೀರಾ, ಸಪೋಸ್ ನೀವು ಒಂದು ಇಂಜಿನಿಯರಿಂಗ್ ಓದ್ತಾ ಇದ್ದೀರಾ ಅಥವಾ ಮೆಡಿಕಲ್ ಓದ್ತಾ ಇದ್ದೀರಾ ಅಥವಾ ಸೋಷಿಯಾಲಜಿ ಓದ್ತಾ ಇದ್ದೀರಾ ಅಥವಾ ಹಿಸ್ಟ್ರಿ ಓದ್ತಾ ಇದ್ದೀರಾ ಅಥವಾ ಏನನ್ನೋ ಬೇರೆ ಬೇರೆ ಸಬ್ಜೆಕ್ಟ್ ಇಷ್ಟಪಡ್ತೀರ, ಆ ಸಬ್ಜೆಕ್ಟ್ನಲ್ಲಿರುವಂಥ ಎಲ್ಲ ಶಬ್ದಗಳನ್ನು ನಿಮ್ಗೆ ಗೊತ್ತಿದ್ರೆ ಮಾತ್ರ ನಿಮಗೆ ಇಂಗ್ಲೀಷ್ ಅರ್ಥ ಆಗುತ್ತೆ. ಇಲ್ಲಾಂದರೆ ನೀವು ಎಷ್ಟೇ ಗ್ರಾಮರ್ ಓದಿ, ನೀ ಎಷ್ಟೇ ಸರಿ ಓದಿ, ನಿಮಗೆ ನೆನಪಿರೋಂಗಿಲ್ಲ, ಭಯಪಟ್ಟು ಮಾಡಬೇಕಾಗುತ್ತೆ. ಭಯಪಟ್ಟು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಓಕೆನಾ? ಅದಕ್ಕೆ ಈ ನಾವು ಮುಖ್ಯ ಕ್ರಿಯಾಪದಗಳನ್ನು ತಿಳ್ಕೊಬೇಕಾದ್ರೆ ಅದರಲ್ಲಿ ಮೂರು ಥರ ಇದೆ, ಕ್ರಿಯಾಪದ ಒನ್, ಕ್ರಿಯಾಪದ ಟು, ಕ್ರಿಯಾಪದ ತ್ರೀ. ಅಂದರೆ ವರ್ಬ್ ಒನ್, ವರ್ಬ್ ಟು, ವರ್ಬ್ ತ್ರೀ, ಮೂರು ಪ್ರಕಾರಗಳಿದೆ. ಈ ಸ್ಟ್ರಾಂಗ್ ವರ್ಬ್ಸ್ ಅಂತ ಇದೆ. ಸ್ಟ್ರಾಂಗ್ ವರ್ಬ್ಸ್ ಅಂದರೆ ಸ್ವಲ್ಪ ಕಠಿಣ, ಅಂದರೆ ಮೊದಲನೇ ಕ್ರಿಯಾಪದ, ಎರಡನೇ ಕ್ರಿಯಾಪದ ಮತ್ತು ಮೂರನೇ ಕ್ರಿಯಾಪದ ಇರುತ್ತಲ್ಲ, ಮೊದಲನೇದಿದ್ದನ್ನು ಎರಡನೇದು ಇರೋಂಗಿಲ್ಲ, ಎರಡನೇದಿದ್ದನ್ನು ಮೂರನೇದು ಇರೋಂಗಿಲ್ಲ, ಕೆಲವೊಂದು ಸಾರಿ ಎರಡು ಮೂರು ಸೇಮ್ ಇರುತ್ತೆ. ಓಕೆನಾ? ಇದು ಇವಕ್ಕೆ ಸ್ಟ್ರಾಂಗ್ ವರ್ಬ್ಸ್ ಅಂತಾರೆ. ಸೊ ಇವುಗಳನ್ನು ನಾನು ವಿಡಿಯೋ ಮುಖಾಂತರ ನಾನು ಕೆಳಗಡೆ ತೊಗೊಂಡು ನಾನು ರೆಕಾರ್ಡ್ ಮಾಡ್ತಾ ಇರ್ತೀನಿ. ನೀವು ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ನೆನ್ಪಿಟ್ಕೊಳ್ಳಿ. ಮುಂದಿನ ಕ್ಲಾಸ್ ಬರೋ ತನಕ ಎಲ್ಲ ಓದ್ಬಿಟ್ಟು ರೆಡಿಯಾಗಿರಿ. ಓಕೆನಾ? ಸೊ ನೆಕ್ಸ್ಟ್ ಪೇಜ್.
ನೆಕ್ಸ್ಟ್ ಹೋಗೋಣ ಇಲ್ಲಿ ನೋಡಿ ಈಗ ಈಗ ವೀಕ್ ವರ್ಬ್ಸ್ ಇದೆ ಈ ವೀಕ್ ವರ್ಬ್ಸ್ ನಲ್ಲಿ ಮೊದಲನೇ ಕ್ರಿಯಾಪದ ಆಮೇಲೆ ಎರಡನೇ ಕ್ರಿಯಾಪದ ಮೂರನೇ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಪಾರ್ಟಿಸಿಪಲ್ ಅಂತ ನಾವು ಕರಿತೀವಿ ವೀಕ್ ಸ್ಟ್ರಾಂಗ್ ಆಪ್ಷನ್ ಅಲ್ಲಿ ಅದೇ ಕರಿತೀವಿ ವೀಕ್ ಆಪ್ಷನ್ ಅಲ್ಲಿ ಅದೇ ಮೂರು ತರ ಇರುತ್ತೆ ಇದು ಯಾವ ಯೂಸ್ ಆಗುತ್ತೆ ಅಂತ ನಿಮಗೆ ಟೆನ್ಸಸ್ ಹೇಳುವಾಗ ನಾನು ಹೇಳ್ತೀನಿ ನಾವು ಓದುವಾಗ ಹೇಗೆ ಉತ್ತರ ಹೋಗಬೇಕು ಬಿರಿ ಬಂತಿದೆ ಬಿರಿ ಅಂದ್ರೆ ಅಗಲಿ ಹೋಗು ಬ್ರೆಫ್ಟ್ ಬೆರೆಫ್ಟ್ ಬೆರೆಫ್ಟ್ ಅಂತ ಓದಬೇಕು ಬಿಸಿಚ್ ಬಿಸೌಟ್ ಬಿಸೌಟ್ ಬ್ಲೀಚ್ ಬ್ಲಡ್ ಬ್ಲಡ್ ಓಕೆ ಬ್ರೀಡ್ ಬ್ರೆಡ್ ಬ್ರೆಡ್ ಬ್ರಿಂಗ್ ಬ್ರಾಡ್ ಬ್ರಾಡ್ ಈ ಥರ ನಾವು ಕಂಟಿನ್ಯೂ ಆಗಿ ಓದ್ಕೊಂಡು ಹೋಗಬೇಕು ಅದರ ಅರ್ಥ ತಿಳ್ಕೋಬೇಕು ಪ್ಲಸ್ ಪಾಸ್ಟ್ ಟೆನ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಈ ಥರ ಓದ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ನಾನೀಗ ನಿಮಗೆ ಪೂರ್ತಿಯನ್ನು ರೆಕಾರ್ಡ್ ಮಾಡ್ತೀನಿ ಎಲ್ಲ ಸ್ಟಾರ್ಟಿಂಗಿಂದ ಮಾಡ್ತೀನಿ ನೋಡಿ ಇದೇ ಇಂಪಾರ್ಟೆಂಟು ನೀವು ಇದು ಶಬ್ದಗಳ ಮೀನಿಂಗ್ ಗೊತ್ತಿರಲಿಲ್ಲ ಅಥವಾ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಗೊತ್ತಿರಲಿಲ್ಲ ಅಂದರೆ ನಿಮಗೆ ಇಂಗ್ಲೀಷ್ ಏನು ಮಾಡೋಕ್ಕೆ ಬರೋಂಗಿಲ್ಲ ಇದನ್ನು ಎಷ್ಟು ತಿಳ್ಕೊತಿರೋ ಅಷ್ಟು ಒಳ್ಳೆಯದು ಸೊ ಲರ್ನಿಂಗ್ ಇಟ್ ಈಸ್ ಎ ಪ್ರೋಸೆಸ್ ನಾವು ಸಾಯೋ ತನಕ ಕಲಿಯೋದಿದೆ ನಿಮಗೆ ಎಷ್ಟು ಬೇಕಷ್ಟು ಇಂಗ್ಲೀಷ್ ಕಲ್ತ್ಕೊಂಡು ಎಂಜಾಯ್ ಮಾಡಿ ಫ್ರೆಂಡ್ಸ್ ನಾನು ನಿಮಗೆ ವಾಟ್ ಈಸ್ ಗ್ರಾಮರ್ ಅಂದರೆ ಗ್ರಾಮ ವ್ಯಾಕರಣ ಅಂದರೆ ಏನು ಅಲ್ಲಿಂದ ನಿಮಗೆ ನಾನು ನಿಮಗೆ ವೊವೆಲ್ಸ್ ಹೇಳ್ಕೊಟ್ಟೆ ಕಾನ್ಸೋನೆಂಟ್ಸು ಸೆಮಿ ವೊವೆಲ್ಸು ವರ್ಡು ಆಮೇಲೆ ಕೈಂಡ್ಸ್ ಆಫ್ ಸ್ಪೀಚು ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚು ಅಂದರೆ ಎಷ್ಟು ಭಾಗ ಅಂದರೆ ಮಾತಾಡೋದ್ರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟಿದೆ ಕೈಂಡ್ಸ್ ಆಫ್ ಸೆಂಟೆನ್ಸು ವರ್ಡ್ ಅಂದರೆ ಏನು ಸೆಂಟೆನ್ಸ್ ಹೇಗೆ ಮಾಡಬೇಕು ಆಮೇಲೆ ಸ್ಟ್ರಾಂಗ್ ವರ್ಬ್ ವೀಕ್ ವರ್ಬ್ಸು ಇದೆಲ್ಲ ಹೇಳ್ಕೊಟ್ಟಿದ್ದೀನಿ ನೀವು ಇದೆಲ್ಲನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ನಾನು ಮುಂದಿನ ಲೆಸನ್ಸ್ ಕ್ಲಾಸ್ ಸೆಕೆಂಡನ್ನು ಅದರ ಟೆನ್ಸಸ್ ಹೇಳ್ತೀನಿ ಆ ಟೆನ್ಸಸ್ ನಾನು ಮುಂದಿನ ಕ್ಲಾಸ್ ನಾನು ವಿಡಿಯೋ ಟೀಚಿಂಗನ್ನು ಅಪ್ಲೋಡ್ ಮಾಡೋ ತನಕ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಸೊ ಮಾಡಿದಾಗ ಮಾತ್ರ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಈ ಟೀಚಿಂಗನ್ನು ಈ ನಿಮಗೆ ತುಂಬ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆ ಕಲೀಸ್ಗೆ ಎಲ್ಲ ಹೇಳಿ ಸೊ ನಾನು ನಿಮಗೆ ಮತ್ತೆ ಮುಂದಿನ ಎರಡನೇ ಕ್ಲಾಸ್ನಲ್ಲಿ ಅಥವಾ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಗುಡ್ ಬೈ